ನಟ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ನಡುವೆ ಬ್ರೇಕಪ್ ಆಗಿದೆ ಅನ್ನೋ ಸುದ್ದಿ ಕಳೆದ ವಾರವಷ್ಟೇ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಇದೀಗ ಸ್ಯಾಂಡಲ್ವುಡ್ ಅಂಗಳದಲ್ಲಿ ರಶ್ಮಿಕಾ ಮಂದಣ್ಣ ಬಗ್ಗೆ ಇನ್ನೊಂದು ಗುಸುಗುಸು ಕೇಳಿ ಬರ್ತದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಟಿ ರಶ್ಮಿಕಾ ಮಂದಣ್ಣ ವೃತ್ರ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಈಗಾಗಲೇ ವೃತ್ರ ಚಿತ್ರಕ್ಕಾಗಿ ನಟಿ ರಶ್ಮಿಕಾ ಮಂದಣ್ಣ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡಿದ್ರು. ಯಜಮಾನ ಶೂಟಿಂಗ್ ನಂತರ ವೃತ್ರ ಚಿತ್ರಕ್ಕೆ ರಶ್ಮಿಕಾ ಮಂದಣ್ಣ ಚಾಲನೆ ಕೊಡಬೇಕಿತ್ತು. ಆದರೆ ಈ ಚಿತ್ರದಿಂದ ನಟಿ ರಶ್ಮಿಕಾ ಹೊರಬಂದಿದ್ದಾರೆ ಅನ್ನೋ ಅಂತೆ ಕಂತೆ ಗಾಂಧಿನಗರದಲ್ಲಿ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಎಲ್ಲರ ಕಿವಿಗೂ ಬಡಿಯುತ್ತದೆ. ವೃತ್ರ ಚಿತ್ರಕ್ಕೆ ಗೌತಮ್ ಅಯ್ಯರ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ತನಿಖಾಧಿಕಾರಿ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕಿತ್ತು. ಆದ್ರೀಗ ವೃತ್ರ ಚಿತ್ರದಲ್ಲಿ ರಶ್ಮಿಕಾ ನಟಿಸೋ ಹಾಗೆ ಕಾಣ್ತಿಲ್ಲ. ಸದ್ಯ ಟಾಲಿವುಡ್ನಲ್ಲಿಯೇ ರಶ್ಮಿಕಾ ಬ್ಯುಸಿಯಾಗಿದ್ದಾರೆ. ಮುಂದಿನ ವರ್ಷದ ಆರಂಭದವರೆಗೂ ಅವರು ಫ್ರೀ ಇಲ್ಲ. ಹೀಗಾಗಿ ರಶ್ಮಿಕಾರನ್ನ ಬಿಟ್ಟು ಬೇರೆ ನಾಯಕಿಯ ಹುಡುಕಾಟದಲ್ಲಿ ವೃತ್ರ ಚಿತ್ರತಂಡ ತೊಡಗಿದೆಯಂತೆ. ಅಂದಹಾಗೆ ವೃತ್ರ ಚಿತ್ರದಿಂದ ಹೊರಬಂದಿರೋ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಆಗ್ಲಿ ಚಿತ್ರತಂಡವೇ ಆಗ್ಲಿ ಸ್ಪಷ್ಟನೆಯನ್ನ ನೀಡಿಲ್ಲ. ಆದ್ರೀಗ ಈ ಗಾಸಿಪ್ ಮಾತ್ರ ಗಾಂಧಿನಗರದಲ್ಲಿ ಹಬ್ಬಿದೆ.